ವಿಷಯನೇ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಲ್ಲಿ ಚಿಕ್ಕಮಗಳೂರಲ್ಲಿ ಎಷ್ಟು ದೂರದಿಂದ ಇಲ್ಲಿ ತನಕ ಹುಡ್ಕೊಂಬಂದಿದ್ದೀರಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ಅಂದ್ರೆ ಒಂದು ಬಡ ಮಕ್ಕಳನ್ನ ಬೆಳೆಸ್ಬೇಕು ಮತ್ತೆ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ನೀಡಿಸ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆತನವನ್ನು ಇಟ್ಕೊಂಡಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ನೀವು ಎಷ್ಟೊಂದು ಅನಾಥ ಮಕ್ಕಳು ಮತ್ತೆ ಅನಾಥರಿಗೆ ತುಂಬಾ ಆಶ್ರಯನ ನೀಡಿದ್ರಿ ಅಂತ ನಾನು ಕೇಳಿದ್ದೀನಿ. ಒಂದ್ಸತಿ ಮೊಬೈಲ್ ಅಲ್ಲಿ ನೋಡಿದ್ದೆ ನಿಮ್ ವಿಡಿಯೋನ, ನಾನು ಇಷ್ಟೊಂದಲ್ಲ ಅಂದ್ರೆ ಈ ಕಾಲದಲ್ಲಿ ಅಂದ್ರೆ ಕಲಿಯುಗದಲ್ಲಿ ನಾನು ಕೇಳಿರೋ ಪ್ರಕಾರ ಎಲ್ಲರೂ ಅಷ್ಟೇ, ಬರೀ ನಮ್ ವಿಷಯ ತಪ್ಪು, ನಮ್ ಅಂದ್ರೆ ನಮ್ಗೆ ಒಳ್ಳೇದಾದ್ರೆ ಸಾಕು, ಬೇರೆಯವರಿಗೆ ಏನಾದ್ರೆ ನಮಗೆ ಯಾಕೆ, ನಾವು ಫಸ್ಟ್ ಉದ್ಧಾರ ಆಗೋಣ ಅನ್ನೋ ತರ ಯೋಚನೆ ಮಾಡ್ತಾರೆ. ಆದ್ರೆ ಈ ಒಂದು ಕಾಲದಲ್ಲಿ ನೀವು ಎಲ್ಲ ಜೊತೆ ನಾವು ಬೆಳೆಯೋ ಜೊತೆ ಎಲ್ಲರನ್ನೂ ಬೆಳೆಸೋಣ ಅಂತ ಯೋಚನೆ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನಿಮ್ಮ ಒಂದು ಒಳ್ಳೆ ಗುಣ ಹೀಗೇನೆ ಮುಂದುವರಿತಾ ಇರಲಿ, ನೀವು ಇನ್ನೂ ಬಡ ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಇನ್ನೂ ಅನಾಥರಿಗೆ ಇನ್ನೂ ಸಹಾಯ ಮಾಡೋ ಅಂತ ಶಕ್ತಿ ಆ ದೇವ್ರು ನಿಮಗೆ ಕೊಡ್ಲಿ ಅಂತ ಬೇಡ್ಕೊಂತೀನಿ. ಹಾಗೇನೆ ಈಗ ಭ್ರಷ್ಟಾಚಾರಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳಿದ್ರು ಕೀರ್ತನ. ಹಾಗೆ ಈ ಒಂದು ಭ್ರಷ್ಟಾಚಾರಗಳನ್ನ ಕಡಿಮೆ ಮಾಡೋದಕ್ಕೆ ನಾನೊಬ್ಳು ಆಗಿರ್ಬೋದು, ಹಾಗೆ ಸರ್ ಒಬ್ರು ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ಇಷ್ಟು ಜನ ಯೋಚನೆ ಮಾಡಿದ್ರೆ ಸಾಲಲ್ಲ, ಇಡೀ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಹಾಗೆ ಎಲ್ಲ ಮಕ್ಕಳು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಮಕ್ಕಳು ಅಂತಲ್ಲ ಈಗಿನ ಒಂದು ಯುವಕರು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕೈಯಲ್ಲೇ ಈ ದೇಶದ ಅಭಿವೃದ್ಧಿ ನಿಂತಿದೆ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಶಾಲೆ ಅಭಿವೃದ್ಧಿ ಆದ್ರೆ ಸಾಕು, ನಮ್ಮ ಒಂದು ಊರ ಅಭಿವೃದ್ಧಿ ಆದ್ರೆ ಸಾಕು ಅಂತ ಅನ್ಕೊಳ್ಳೋದು ಒಂದು ದೊಡ್ಡ ತಪ್ಪು. ಯಾಕಂದ್ರೆ ಈ ಶಾಲೆ ಇದೆ ಅಂದ್ರೆ ಇದು ಒಂದು ಜಿಲ್ಲೆಯಲ್ಲಿದೆ, ಇದು ಒಂದು ರಾಜ್ಯದಲ್ಲಿದೆ, ಇದು ಒಂದು ದೇಶದಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಹಾಗೇನೆ ನಾವು ಈ ದೇಶವನ್ನು ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಅದಕ್ಕೆ ಸತತವಾದ ಪ್ರಯತ್ನವನ್ನು ಕೂಡ ಮಾಡ್ಬೇಕಾಗುತ್ತೆ. ಸುಮ್ಮನೆ ಅನ್ಕೊಂಡ್ರೆ ಸಾಲಲ್ಲ. ಇವಾಗ ಹೇಗೆ ನಾವು ಪರೀಕ್ಷೆಯಲ್ಲಿ ನಾನು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲ, ನಾವು ಅದಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು, ಅದಕ್ಕೋಸ್ಕರ ಅಷ್ಟಾಗೆ ಓದ್ಬೇಕು. ಹಾಗೆಯೇ ಸರ್ ತುಂಬಾ ಒಂದು ಸಹಾಯಗಳನ್ನ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಈಗೇನೆ ಸಹಾಯಗಳು ಹೆಚ್ಚಾಗ್ತಾ ಇರ್ಲಿ, ನಿಮ್ ಕೈಯಿಂದ ಇನ್ನೂ ತುಂಬಾ ಮಕ್ಕಳಿಗೆ ಸಹಾಯಗಳು ಆಗ್ತಾ ಇರ್ಲಿ, ಒಳ್ಳೇದಾಗ್ತಿರ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಯಾರೋ SGMC ಅವರು ಬ್ಯಾಗ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡೆ, ನೀವು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಬಂದಾಗೆ ನೋಡಿದ್ದು ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ಈ ಒಂದು ನಮ್ಮ ದೇಶದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಸಹಾಯದ ಗುಣಗಳು ಹೆಚ್ಚಾಗ್ಬೇಕು ಅಂತಾನೆ ಹೇಳ್ಬಹುದು. ಹಾಗೇನೆ ನಾವು ಒಂದು ಈ ಸಹಾಯಗಳ ಗುಣಗಳನ್ನ ಹೆಚ್ಚು ಮಾಡಿಸ್ಕೋಬೇಕಂದ್ರೆ ನಮ್ಮಲ್ಲಿ ಒಳ್ಳೆತನ ಬರ್ಬೇಕು. ಆ ಒಳ್ಳೆತನ ನಾವಾಗಿ ಕಲ್ತ್ಕೊಳಕ್ ಆಗಲ್ಲ, ಬೇರೆಯವ್ರನ್ನ ನೋಡಿ ಕಲಿಬೇಕು. ನಾವು ಈಗಿನ ಚಿಕ್ಕ ಮಕ್ಕಳು ದೊಡ್ಡವ್ರನ್ನ ನೋಡಿ ಕಲಿಬೇಕು. ದೊಡ್ಡವ್ರು ಕಲಿಬೇಕಂದ್ರೆ ಹೇಗೆ ಕಲಿಯೋದು, ಅವರು ಇನ್ನೂ ದೊಡ್ಡವ್ರನ್ನ ನೋಡಿ ಕಲಿಬೇಕು. ಹಾಗೇನೆ ಈ ಒಳ್ಳೆ ಕೆಲಸ ಮಾಡಕ್ಕೆ ಏಜ್ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಹಾಗೇನೆ ನಮ್ಮ ಒಂದು ಸರ್ಕಾರಿ ಶಾಲೆಗಳು ಇನ್ನೂ ಬೆಳೀಲಿ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿ ನಮ್ಮ ಸರ್ಕಾರಿ ಶಾಲೆ ಇನ್ನೂ ಹೆಚ್ಚಾಗಿ ಗುರುತಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡೋದಾದ್ರೆ ಬರೀ ಈ ಪ್ರೈವೇಟ್ ಸ್ಕೂಲ್ಗಳೇ ಹೆಚ್ಚಾಗ್ತಾ ಇದೆ. ನಮ್ಮ ಸ್ಕೂಲೇ ನೋಡ್ಬೋದು, ಫಸ್ಟ್ 140 ಸ್ಟ್ರೆಂತ್ ಇದೆ ಸ್ಕೂಲು, ಈಗ 60 ಜನ 30 ಜನಕ್ಕೆ ಬಂದಿದೆ. ಇಂಥ ಒಂದು ಶಾಲೆಗಳು ಬೆಳಿಬೇಕು ಮತ್ತೆ ಇಂಥ ಒಂದು ಶಾಲೆಗಳಿಗೆ ಇನ್ನೂ ಕೊಡುಗೆಗಳು ಹೆಚ್ಚಾಗ್ಬೇಕು ಅಂತ ಕೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನನ್ನ ಒಂದು ಈ ಮಾತುಗಳನ್ನ ಕೇಳಿಸ್ಕೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಇರೋ ನಮ್ಮ ಶಾಲೆನ ಗುರುತಿಸಿ ನಮ್ಗೆ ಬ್ಯಾಗ್ ಗಳನ್ನ ವಿತರಿಸ್ತಿರೋ ಅಂತ ಸರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆ ಮಕ್ಕಳು ಬ್ರಿಲಿಯಂಟ್ ಅಂತ ಕೇಳಿದ್ದೆ, ಈ ಕಣ್ಣಾರೆ ನೋಡ್ತೀನಿ. ನೋಡಿ ಎಷ್ಟೋ ಜನ ಹೋಗ್ತೀರಾ, ಯಾವುದೋ ಬೇಡದಿರೋದಕ್ಕೆ ಲಕ್ಷ ಲಕ್ಷ ಡೊನೇಷನ್ ಕೊಟ್ಬಿಟ್ಟು ಮಕ್ಕಳನ್ನ ಸೇರಿಸೋದನ್ನ ನೋಡಿದ್ದೀನಿ. ಬಟ್ ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಗು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೆ, ಜೊತೆಗೆ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಇಷ್ಟು ವಿಚಾರಗಳನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಇಲ್ಲಿರ್ತಕ್ಕಂಥ ಶಿಕ್ಷಕರು. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಆದರೂ ನಿಮ್ಮ ಪಾದಗಳಿಗೆ ನಮಸ್ಕಾರಮ್ಮ. ತುಂಬ ಚೆನ್ನಾಗಿ ಮಕ್ಕಳಿಗೆ ವಿಚಾರಗಳನ್ನ ತಲುಪಿಸಿದ್ದೀರಿ, ನಮ್ದೆಲ್ಲರಿಗೂ ಒಳ್ಳೆಯದಾಗಿ.